ಇಡುಹೆಜ್ಜೆ ನಡೆಮುಂದೆ ಸೇರು ಜನರನ್ನ ಬಾಯಿ ತೆರೆದು ಕರೆ ಕಲಿಸ್ತಾ ಮನೆಗೊಬ್ಬರನ್ನ ಹಣವನ್ನು 7:00 ದೇವಸ್ಥಾನ ಹತ್ರ ಬನ್ನಿ ಒಂದು 5 ನಿಮಿಷ ಯಜಮಾನ್ರೆ. ರಾಜ್ಯದಲ್ಲಿ ವಿಧಾನಸಭಾ ಚುನಾವಣೆಯ ಕಾವು ರಂಗೇರಿದೆ. ಈಗಾಗಲೇ ನಾಮಪತ್ರ ಸಲ್ಲಿಕೆ ಕಾರ್ಯ ಪೂರ್ಣಗೊಂಡಿದ್ದು ಪ್ರಚಾರದ ಅಖಾಡಕ್ಕೆ ಅಭ್ಯರ್ಥಿಗಳು ಧುಮುಕುತ್ತಿದ್ದಾರೆ. ಇತ್ತ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದಲ್ಲಿ ಚಂದನ್ ಗೌಡ ಪಕ್ಷೇತರ ಅಭ್ಯರ್ಥಿಯಾಗಿ ನಾಮಪತ್ರ ಸಲ್ಲಿಸಿದ್ದಾರೆ. ಬಿಜೆಪಿಯಿಂದ ಈಗಾಗಲೇ ನಾರಾಯಣಗೌಡ, ಕಾಂಗ್ರೆಸ್ನಿಂದ ದೇವರಾಜ್, ಜೆಡಿಎಸ್ನಿಂದ ಮಂಜು ಸ್ಪರ್ಧಿಸುತ್ತಿದ್ದಾರೆ. ಚಂದನ್ ಗೌಡ ಇತ್ತೀಚೆಗೆ ಕೆಆರ್ಪೇಟೆಯಲ್ಲಿ ಬಹಳ ಟ್ರೆಂಡ್ ಸೆಟ್ ಮಾಡಿರುವ ಅಭ್ಯರ್ಥಿ. ಇದೀಗ ಅವರು ಪಕ್ಷೇತರ ಅಭ್ಯರ್ಥಿಯಾಗಿ ಕೆಆರ್ಪೇಟೆ ಕ್ಷೇತ್ರದಿಂದ ಚುನಾವಣಾ ಕಣಕ್ಕಿಳಿದಿದ್ದಾರೆ. ಚಂದನ್ ಗೌಡ ಕೆ ಎಂಬ ಹೆಸರಿನ ನಾನು ರಾಜ್ಯ ವಿಧಾನಸಭೆ ಕೆಆರ್ಪೇಟೆ 192 ಸ್ಥಾನಕ್ಕೆ ಅಭ್ಯರ್ಥಿಯಾಗಿ ನಾಮನಿರ್ದೇಶಿತವಾಗಿದ್ದು, ಕಾನೂನುಬದ್ಧವಾಗಿ ಸ್ಥಾಪಿತವಾದ ಭಾರತದ ಸಂವಿಧಾನದಲ್ಲಿ ನೈಜ ನಂಬಿಕೆ ಮತ್ತು ನಿಷ್ಠೆಯಿಂದ ಭಾರತದ ಸಾರ್ವಭೌಮತ್ವ ಮತ್ತು ಸಮಗ್ರತೆಯನ್ನು ಎತ್ತಿ ಹಿಡಿಯುವುದಾಗಿ ದೇವರ ಹೆಸರಿನಲ್ಲಿ ಪ್ರಮಾಣ ಮಾಡುತ್ತೇನೆ ಹಾಗೂ ಶ್ರದ್ಧಾಪೂರ್ವಕವಾಗಿ ದೃಢೀಕರಿಸುತ್ತೇನೆ. ಕನ್ನಡ ಥ್ಯಾಂಕ್ ಯು ಥ್ಯಾಂಕ್ ಯು. ನಿಮ್ಮೆಲ್ಲರೂ ಆಶೀರ್ವಾದ ಅಲ್ಲಿಂದ ಇರಲಿ. ಇಲ್ಲಿ ಎಷ್ಟೋ ಜನರಿಗೆ ಚಂದನ್ ಗೌಡ ಏನ್ ಮಾಡ್ಬಿಟ್ಟು 27 ವರ್ಷದ ಹುಡುಗ ಯಾರ್ಯಾರು ಕೆಲವು ಮಾಡಕ್ಕಾಗ್ಲಿಲ್ಲ. ನಿಮ್ಮ ಅನುಮಾನಗಳಿಗೆಲ್ಲ ಒಂದೇ ಉತ್ತರ ಕಂಡೋಣ. ಗೆದ್ರೂ ಬರ್ತೀನಿ, ನಾನು ಸೋತ್ರೂ ಬರ್ತೀನಿ. ಇದೇ ಊರಲ್ಲೇ ಜನಗಳ ಕೆಲಸದ ಕೈಕೊಳ್ಳಕ್ಕೆ ಚಂದನ್ ಗೌಡ ಎಲ್ಲೂ ಊರಾಗಲ್ಲ. ನೀವು ಗೆದ್ದಂತ ಅಭ್ಯರ್ಥಿ ಓಟ್ ಹಾಕಿದ್ರು ಸೋತಂತ ಅಭ್ಯರ್ಥಿ ಇರ್ತಾನೆ. ಕಷ್ಟ ಸುಖಕ್ಕೆ ನನ್ನನ್ನು ಕರೀರಿ, ನಾನು ನಿಮ್ಮ ಮನೆ ಮಗ ಬಂದೇ ಬರ್ತೀನಿ, ಎಲ್ಲೂ ಹೋಗಲ್ಲ. ಕೊನೆಯ ಕಡೆಗೆ ಚಿಹ್ನೆ ಸಿಗುತ್ತೆ. ನನಗಿಲ್ಲಿ ಕಾರ್ಯಕರ್ತರು ಅಂತ ಯಾರು ಇಲ್ಲ, ಕೂತಲ್ಲಿ ಕುತ್ಕೊಂಡು ಓಟ್ ಹಾಕ್ಸೋಂತ ಪಡೆನೂ ನನ್ಗೆ ಯಾವ್ದು ಇಲ್ಲ. ನನ್ ಜನನೇ ಈ ಸಲ ಎಲೆಕ್ಷನ್ ನಿಂತಿರೋರು, ಅವರೇ MLA ಗಳಿಸಲ್ಲ. ನನ್ ಬಸ್ಸು ಮನೆಗೊಬ್ಬ MLA ಹುಟ್ಟಿದಾನೆ ಬಾರಿ ಕೆಆರ್ಪೇಟೆನಲ್ಲಿ. ನನ್ನ ಗೆಲುವು ನನ್ನದಲ್ಲ, ಅವರ ಗೆಲುವು ಕೆಆರ್ಪೇಟೆ ಗೆಲುವು ಈ ಬಾರಿ ಕರ್ನಾಟಕದಲ್ಲಿ. ನಿಮ್ಮೆಲ್ಲರೂ ಪ್ರೀತಿಗೆ ನನ್ನ ಸದಾ ಧನ್ಯ. ಮೇ 10ನೇ ತಾರೀಕು ಮರೆಯದೆ ಹೋಗಿ ಮತದಾನ ಮಾಡಿ, ಯೋಗ್ಯರನ್ನ ಆಯ್ಕೆ ಮಾಡಿ. ಕೆಆರ್ಪೇಟೆ ಅಭಿವೃದ್ಧಿಗೆ ಮುಖ್ಯವಾಗಿ ಬೇಕಾಗಿರುವಂತವರು ಯೋಗ್ಯರು, ಅಂತವರನ್ನ ಆಯ್ಕೆ ಮಾಡಿ. ನಾವು ಬದುಕಿರೋ ತನಕ ಹಣ ಹಂಚಲ್ಲ, ಗುಣ ಹಂಚ್ತೀವಿ. ಗುಣ ಹಂಚಿ ಜನರನ್ನ ಸಂಪಾದನೆ ಮಾಡ್ತೀವಿ. ಗೆದ್ರೆ ಹಿಗ್ಗಲ್ಲ, ಸೋತ್ರೆ ಕಿಗ್ಗಲ್ಲ. ಪ್ರಯತ್ನ ಪಡೋದ್ರಿಂದ ಕಳ್ಕೊಳ್ಳೋದು ಏನೂ ಇಲ್ಲ. ಇವತ್ತು MLA ಚುನಾವಣೆ ಮಾಡಿದ್ರೆ ಕೋಟಿ ಕೋಟಿ ಹಣ ಒಳಹರಿಸ್ತವ್ರೆ, ಏನೋ ಖರ್ಚು ಮಾಡಿಲ್ಲ. ಬರೀ 10-15 ಲಕ್ಷದಲ್ಲಿ ನಿಯತ್ತಾಗಿ ಎಲೆಕ್ಷನ್ ಮಾಡಿ ಪ್ರೂವ್ ಮಾಡಿ ತೋರಿಸ್ತಾ ಇದೀನಿ. ಅದು ಕೆಆರ್ಪೇಟೆಯಿಂದ ಒಂದು ಕಿಡಿಯಾಗಿದೆ, ಇಡೀ ಕರ್ನಾಟಕಕ್ಕದು ದೀಪ ಬೆಳಗುತ್ತೆ. 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಅಲ್ಲಿ ತನಕ ನಾವು ಜೀವಂತವಾಗಿ ಬದುಕಿರ್ತೀವಿ, ಅದನ್ನೆಲ್ಲ ಕಣ್ಣಾರೆ ನೋಡೋದಕ್ಕೆ. ಥ್ಯಾಂಕ್ ಯು ಎಲ್ರಿಗೂ, ಧನ್ಯವಾದ. ನೀವೆಲ್ಲ ಬಂದಿದ್ದಕ್ಕೆ, ಬಂದು ಈ ಕಾರ್ಯಕ್ರಮನ ಅಚ್ಚುಕಟ್ಟಾಗಿ ನಡೆಸ್ಕೊಟ್ಟಿದ್ದಕ್ಕೆ ಧನ್ಯವಾದ ಎಲ್ರಿಗೂ. ಲವ್ ಯು ಆಲ್. ಹೇಳಿದೆ ಗೌರ್ಮೆಂಟ್ ಬಸ್ ನಾನಲ್ಲ ಯಜಮಾನ್ರೆ, ಜನ ಎಲ್ಲ ಒಗ್ಗಟ್ಟಾಗಿ ಬಂದ್ರು ಆಯ್ತು ಅಷ್ಟೇ, ನಂದೇನು ಇಲ್ಲ. ಅಲ್ಲಿ MLA ಅಲ್ಲದೆ ಬಸ್ ಬಿಡ್ಸಿತ್ತಿಲ್ಲ. ನನ್ನ ಊರಲ್ಲಿ ಫಸ್ಟ್ ಪ್ರಪ್ರಥಮ ಬಾರಿಗೆ ಫೋನ್ ಮಾಡಿದವಳೆ ನಾನು. ನಮಗ್ ಮಾಡಿದ್ರಾ? ನಿಮಗ್ ಮಾಡಿದ್ದು. ಆಲ್ರೆಡಿ ನಿಮ್ಗೊಬ್ರು PA ಇರ್ಬೇಕು ಅನ್ಸುತ್ತಲ್ಲ, ಒಬ್ರು ಫೋನ್ ಎತ್ತಿ ನೀವು ಡೈರೆಕ್ಟ್ ಆಗಿ ಮಾತಾಡಲ್ಲ, ಯಾರೋ ಇನ್ನೊಬ್ರು ಮಾತಾಡ್ತಾರೆ. ಯಾರ ಹತ್ರನೂ ಯಾರು ಕೇಳಲ್ಲ. ಎಲ್ಲ ಬಂದವನೇ ಬಡಪಾಯಿ ಒಬ್ಬ ಬಂದವನೇ ಅನ್ನೋದಕ್ಕೋಸ್ಕರ ಕೇಳ್ತಾರೆ ಅಂದ್ಬಿಟ್ರೆ ಇನ್ನು ಯಾವ ರಾಜಕಾರಣ ಯಾರು ಕೇಳಲ್ಲ. ಅಲ್ಲ, ನಾನು ಡ್ಯೂಟಿ ಮಾಡಿರೋದು. ಒಂದ್ ನಿಮಿಷ, ಶಿವರಾತ್ರಿ ದಿನ ನಾನು ಫೋನ್ ಮಾಡಿದೆ. ಎಷ್ಟು ಗಂಟೆಲಿ ಅಂದ್ರೆ ಒಂದು 3 ಗಂಟೆ ಫೋನ್ ಮಾಡಿದೆ. ನೀವೇ ಪಿಕ್ ಮಾಡಿ ಮಾತಾಡಿದ್ರಿ. ನಿಮ್ಗೆ ಯೂಟ್ಯೂಬ್ ಇಂದ ಎಷ್ಟು ಆದಾಯ ಬರ್ತೈತೆ ಅಂತ ಎಲ್ಲಿ ಹೇಳ್ಕೊಂಡಿದ್ದೀರಾ ನೀವು? ಯಾಕೆ ಹೇಳಿಲ್ಲ ಅದನ್ನ? ನನಗೆ ಇಷ್ಟಿಷ್ಟು ಬರುತ್ತೆ ಅಂತೆಲ್ಲ ಹೇಳ್ಕೊಂಡು ಬರ್ಬೇಕಿತ್ತಾ? ಮತ್ತೆ ಅದೇ ಎಲೆಕ್ಷನ್ 2,000 ಕೊಡ್ತಾರೆ, 3,000 ಕೊಡ್ತಾರೆ, ಬೇರೆ ಪಕ್ಷದವರು ಮಧ್ಯರಾತ್ರಿ ದುಡ್ಡು ಹೊಡಿತಾರೆ ಅಂತ ಹೇಳಕ್ ಗೊತ್ತಾಗೋದಿಲ್ವಾ? ಚುನಾವಣೆಗೆ ಸಂಬಂಧಪಟ್ಟಾಗ ನಾನು ಕೆಆರ್ಪೇಟೆಗೆ ಬಂದಿದ್ದು ಅಕ್ಟೋಬರ್ ತಿಂಗಳಲ್ಲಿ. ಆಯ್ತಾ ಲೆಕ್ಕಾಕೊಳ್ಳಿ ಹಿಂಗೇನೆ ಬರಕ್ಕೆ ಒಂದು ನಿಮಿಷ. ಜೂನ್ 2022ರಲ್ಲಿ ಬೆಂಗಳೂರಲ್ಲಿದ್ದೀನಿ, ನವೆಂಬರ್ ಡಿಸೆಂಬರ್ ಜನವರಿ ಕೇರ್ಪೇಟೆಯಲ್ಲಿ ಇದ್ದೀನಿ. ನಾನು ಬೆಂಗಳೂರಲ್ಲಿದ್ದ ಜಾಸ್ತಿ ದುಡಿದಿದ್ದ ಕೇರ್ಪೇಟೆ ಬಂದು ಜಾಸ್ತಿ ದುಡಿತಾ ಇದ್ದೀನಿ. ನಾನು ಕಷ್ಟಪಟ್ಟು ನಿಯತ್ತಾಗಿ ನನ್ನ ಯೂಟ್ಯೂಬಲ್ಲಿ ನಾನು ದುಡಿತಾ ಇದ್ದೀನಿ. ನಿಮ್ಗಳ ದುಡ್ಡ ದುಡ್ಕೊಂಡು ರಾಜಕಾರಣಿಗಳು ಅವ್ರ ಹತ್ರ ಹೋಗ್ಬಿಟ್ಟು ಪ್ರಶ್ನೆ ಕೇಳಿದ್ರಿ, ಎಷ್ಟು ನಿಂದು ತಿಂಗಳದು ಇನ್ಕಮ್ ಎಷ್ಟು ಅಂತ ಕೇಳಿದ್ರಿ. ಸರಿ, ನಮ್ಗೆ ಈ ಸಲ ಕೇರ್ಪೇಟೆಗೆ ಬಂದಿರೋ ಅನುದಾನ ಎಷ್ಟು ಅಂತ ಗೊತ್ತಾ? ತಾಲೂಕು ಆಫೀಸ್ ಎಲ್ಲವ ದುಡ್ಡಿನ ಮೇಲೆ ನಿಂತದೆ. ರೈತರು ಹೋದ್ರೆ ಯಾವ ಕೆಲಸ ಆಗೋದಿಲ್ಲ, ಎಡಗೈಲಿ ಕೊಟ್ಟರು ಬಲಗೈಲಿ ಆಯ್ತದೆ. ಆ ತರ ವ್ಯವಸ್ಥೆ ಆಗಿರೋದು ಯಾರಿಂದ? ನಮ್ಮಿಂದಲೇ. ನನ್ನ ಗೆದ್ದ ಅರ್ಧ ಗಂಟೆಲಿ ತಾಲೂಕು ಆಫೀಸಲ್ಲಿ ₹1 ಲಂಚ ಮುಟ್ಟಬಾರ್ದು, ರೈತ ಹಿಂಗ್ ಹೋಗಿ ಕೆಲಸ ಮಾಡಿಸ್ಕೊಬೇಕು, ಆ ತರ ನಾನು ಮಾಡ್ತೀನಿ. ನಾಳೆ ಬೆಳಗ್ಗೆ ಇಡೀ ಕರ್ನಾಟಕ ನೋಡುತ್ತೆ, ಪಕ್ಕನ ಹೇಳುತ್ತೆ ನಾನು ಒಂದೇ ಒಂಚೂರು ಕಟ್ ಮಾಡಂಗಿಲ್ಲ ಅಂತ. ರಾಜ್ಯದ ಜನರೇ ಉತ್ತರ ಕೊಡ್ತಾರೆ ಬಿಡಕ ನಿನ್ಗೆ, ರಾಜ್ಯದ ಜನರ ಉತ್ತರ ಕೊಡ್ತಾರೆ. ಒಂದ್ಸಲ ಕಮೆಂಟ್ ಬಾಕ್ಸ್ ಅಲ್ಲಿ ನೋಡಕ ನೀನು ಊಷ್ನಳ್ಳಿ ಹುಡುಗಪ್ಪ, ಇದು ನನ್ನೂರು, ನಾನೇ ಕೆದಕಳಿ, ಇದು ನನ್ನ ಜನ, ಇವರು ಅವ್ರ ನೀನು ಓಟ್ ಹಾಕೊಂಡು ಕೇಳ್ತಾ ಇದ್ರು. ಆದ್ರೆ ಹಾಕು ಹಾಕೋ ಮನೆಗೆ ಹೋಗಿದ್ರು ನೀನು, ಮತ್ತೆ ನೀನು ಅವ್ರ ಹತ್ರ ಪ್ರಶ್ನೆ ಮಾಡೋದ್ ನೀನು. ನಿಮ್ ಮನೆಯವ್ರು ಎಲ್ಲರೂ ಒಂದೇ ತರ ಇದ್ದೀರಾ? ಇಲ್ಲ, ನಾನು ಅಬ್ರು ಡಿಫ್ರೆಂಟ್, ನಾನು ಹಂಗೆ ಡಿಫ್ರೆಂಟು. ನಿಮ್ ಬೇರೆ ಪೊಲಿಟಿಷಿಯನ್ ಎಲ್ಲ ಅವ್ರ ತರ ಇದ್ರೆ ನಾನೇ ಡಿಫ್ರೆಂಟು. ಡಿಫ್ರೆಂಟು ಅದೇ ಈಗ ಡಿಫ್ರೆಂಟು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.